ಸ್ಟೂಡೆಂಟ್ಸ್, 2019 ಕ್ವಶನ್ ಪೇಪರ್ ಅಲ್ಲಿ ಓಕೆನಾ ನಮಗೆ ಒಂದು 14 ಮಾರ್ಕ್ಸ್ ಒಂದು ಬ್ಯೂಟಿಫುಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಯಾವಾಗ್ಲೂ ಅಷ್ಟೇ ಕ್ವಶನ್ ಓದ್ಬೇಕಾದ್ರೆ ಅವನು ಡೀಲರ್ ಯಾವ ಊರ್ನವನು, ಯಾವ ಸ್ಟೇಟ್ ನವನು, ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ ವಸ್ತುಗಳನ್ನ ಅಥವಾ ಸೇವೆಗಳನ್ನ, ಗೂಡ್ಸ್ ಆರ್ ಸರ್ವಿಸಸ್. ಈಗ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. A dealer in Mysore agreed to supply 10 computer systems to a dealer in Bangalore. So Mysore inda yaruga martta irodu Bangalore. Hagadre idu entha sales baruttappa andre intra sales barutte. Correct ah? Intra sales. Nodi one sari intra sales bantu anta helidre yenen irutte alli? Central GST irutte, state GST irutte. Correct ah? ಅಲ್ಲಿ ಆಗ್ತದೆ, ಅಲ್ಲಿಗೆ ನನಗೆ ಇನ್ಫಾರ್ಮೇಶನ್ ಬಂತು ಆಗ್ತದೆ. ನೆಕ್ಸ್ಟ್ ಏನೇನಿದೆ? ಪರ್ಟಿಕ್ಯುಲರ್ಸ್, ಪ್ರೈಸ್ ಆಫ್ ಈಚ್ ಸಿಪಿಯು, ಸೆಂಟ್ರಲ್ ಏನದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಪ್ಲೈ ಎಕ್ಸ್ಕ್ಲೂಸಿವ್ ಆಫ್ ಜಿಎಸ್ಟಿ. ವಾಟ್ ಇಸ್ ದಿಸ್ ಎಕ್ಸ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಂದ್ರೆ ಸಿಪಿಯುನ ಓಕೆನಾ ನಾವು ಏನ್ ಮಾಡಿದೀವಿ, ಅದರದ್ದು ಪ್ರೈಸ್ ಎಷ್ಟಪ್ಪ ಅಂದ್ರೆ 20,000 ಇದೆ. ಆ 20,000 ಜಿಎಸ್ಟಿ ಇನ್ಕ್ಲೂಡ್ ಆಗಿಲ್ಲ. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಏನು, ಇನ್ಕ್ಲೂಡ್ ಆಗಿಲ್ಲ. ಹಾಗಾದ್ರೆ ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರೈಸ್ ಆಫ್ ಒಂದ್ ನಿಮಿಷ ಫುಲ್ ಓದ್ಬಿಡ್ತೀನಿ ಆಮೇಲೆ ನೋಡೋಣ. ಸಿಪಿಯು 20,000 ಎಕ್ಸ್ಕ್ಲೂಡಿಂಗ್ ಜಿಎಸ್ಟಿ, ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್ ಸಪ್ಲೈ ಇನ್ಕ್ಲೂಸಿವ್ ಆಫ್ ಜಿಎಸ್ಟಿ ಅಟ್ 12%, 7,840. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಶನ್, ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ರೆಸಿಪಿಯಂಟ್ ಪ್ಲೇಸ್ ಚಾರ್ಜಸ್ ಸೆಪರೇಟ್ಲಿ ಇನ್ ಇನ್ವಾಯ್ಸ್, ಕಮಿಷನ್ ಪೇಡ್ ಟು ದ ಏಜೆಂಟ್ ಟು ಫಿಕ್ಸ್ ದ ಫಿಕ್ಸ್ ಅಪ್ ಅಗ್ರಿಮೆಂಟ್ ಫಾರ್ ದ ಸೇಲ್, ಲೇಟ್ ಫೀ ಚಾರ್ಜ್ ಟು ಬೈಯರ್ ಫಾರ್ ದ ಡಿಲೇ ಪೇಮೆಂಟ್, ಸಬ್ಸಿಡಿ ರಿಸೀವ್ ಫ್ರಮ್ ಆನ್ ಎನ್ಜಿಒ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಪ್ರೈಸ್ ಆಫ್ ದ ಗೂಡ್ಸ್, ಸಬ್ಸಿಡಿ ರಿಸೀವ್ ಫ್ರಮ್ ದಿ ಗವರ್ಮೆಂಟ್ ವಿಚ್ ಹ್ಯಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದ ಪ್ರೈಸ್ ಆಫ್ ಗೂಡ್ಸ್. ಎರಡೆರಡಿದೆ, ಎನ್ಜಿಒ ಸಬ್ಸಿಡಿ ಕೊಟ್ಟಿರೋದೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ನವರು ಸಬ್ಸಿಡಿ ಕೊಟ್ಟಿದ್ದಾರೆ. The dealer supplied the following essential items along with the CPU. CPU jothege inno ondashtu kottidarante supply madidare. Yeneno keypads kottidare, 10 keypads okay na, along with the desktops 400 each, rate of GST is 12%. 10 mouses applied along with the desktop costing 500 each, rate of GST is 12%. Cost of operating software supplied for all systems is 20,000, GST applicable software is 5%. Special discount 4,000 given if the advance 1 lakh rupees paid with order, the buyer has to pay advance with the order. Find the transaction value on GST payable for the month of August 2019. Sir, first of all, sir, transaction value andre alli find out the transaction value and GST payable. Yaru question kelina. First of all, transaction value andre ig nane manufacturer anta ikkona. Nan goods na sale maartta idini. Yarige? ಗಗನಾಗೆ ಸೇಲ್ ಮಾಡ್ತಾ ಇದ್ದೀನಿ. ಸೇಲ್ ಮಾಡ್ಬೇಕಾದ್ರೆ ನಾನು ಯಾವ ವಸ್ತುಗಳನ್ನ ಎಷ್ಟಕ್ಕೆ ಮಾರ್ತಾ ಇದ್ದೀನಿ, ಫಸ್ಟ್ ಪ್ರೈಸ್ ಆಫ್ ದ ಗೂಡ್ಸ್ ಹಾಕ್ತೀನಿ. ಗಗನ ಎಲ್ಲಿದ್ದಾಳೆ? ಮೈಸೂರಲ್ಲಿ ಇದ್ದೀನಿ, ಗಗನ ಬೆಂಗಳೂರಲ್ಲಿ ಇದ್ದಾರೆ. ಏನ್ ಗೂಡ್ಸ್ ನೆಲ್ಲ ನಾನು ಎತ್ತಿ ಬಿಸಾಕಾಗುತ್ತಾ ಬೆಂಗಳೂರಿಗೆ, ತಗೋಪ್ಪ ಇಲ್ಲಿ ಕ್ಯಾಚ್ ಇಟ್ಕೋ ಅಂತೇಳಿ? ಇಲ್ಲ, ಅದನ್ನ ಬೆಂಗಳೂರಿಂದ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಏನ್ ಮಾಡಬೇಕು, ಟ್ರಾನ್ಸ್ಪೋರ್ಟೇಶನ್ ಮಾಡಬೇಕು, ಕಳಿಸ್ಬೇಕು. ಕಳಿಸ್ಬೇಕಾದ್ರೆ ನಂಗೆ ಒಂದ್ ಅಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಇಲ್ವೋ, ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಾ ಇಲ್ವೋ? ಮತ್ತೆ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಇರುತ್ತೆ, ಮತ್ತೆ ಸ್ಪೆಷಲ್ ಪ್ಯಾಕಿಂಗ್ ಚಾರ್ಜಸ್ ಇರುತ್ತೆ, ಏನೇನೋ ಎಕ್ಸ್ಪೆನ್ಸಸ್ ಇರುತ್ತೆ. ನನಗೆ ಮತ್ತೆ ಯಾರಿಗೆ, ಗಗನಾಗೆ ಓಕೆನಾ, ಈ ಬೈಯರ್ಗೆ ಸಪ್ಲೈಯರ್ಗೆ ಮಧ್ಯದಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ, ಅವನು ಸೆಲ್ಲರ್ಗೆ ಪರವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಸರ್ ನಿಮ್ ಗೂಡ್ಸ್ ನ ಮಾರ್ಕೊಡ್ತೀನಿ ಓಕೆನಾ, ಒಬ್ರು ಇದಾರೆ ಕೊಂಡ್ಕೊಳ್ಳೋರು, ನಂಗೇನಾದ್ರೂ ಕಮಿಷನ್ ಕೊಡ್ತೀರಾ ಅಂತ ಕೇಳಿರ್ತಾರೆ. ಅವನು ಕೊಡೋ ಕಮಿಷನ್ ನಾನು ಯಾರ ಮೇಲೆ ಹಾಕಿರ್ತೀನಿ, ಯಾರು ಪರ್ಚೇಸ್ ಮಾಡ್ತಾರೋ ಅವ್ರ ಮೇಲೆ ಹಾಕ್ತೀನಿ. ಕರೆಕ್ಟ್ ಇಲ್ವೋ? ಅಂದ್ರೆ ಪ್ರೈಸ್ ಆಫ್ ದ ಗೂಡ್ಸ್ ಏನಿದೆ ಅದರ ಮೇಲೆ ನನಗೆ ಆಗಿರ್ತಕ್ಕಂತ ಏನಾಗಿರುತ್ತೆ, ಎಲ್ಲಾ ಎಕ್ಸ್ಪೆನ್ಸಸ್ ಕೂಡ ಕಸ್ಟಮರ್ಗೆ ಚಾರ್ಜ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ನಾವು ಇಲ್ಲಿ ಅದನ್ನೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಇನ್ನೊಂದು ಹೆಸರು ಕರ್ತೀವಿ, ಏನ್ ಗೊತ್ತಾ, ಸೇಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾನು ಒಟ್ಟು ಸೇಲ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ, ಒಟ್ಟು ಸೇಲ್. ಈಗ ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಮೊಬೈಲ್ ಫೋನ್ ಬುಕ್ ಮಾಡ್ತೀರಾ ಓಕೆನಾ, ಮೊಬೈಲ್ ಫೋನ್ ಅಲ್ಲಿ ಓಕೆನಾ ಅವನು ಶಿಪ್ಮೆಂಟ್ ಚಾರ್ಜಸ್ 150 ಅಂತ ಹಾಕಿರ್ತಾನೆ. ಕರೆಕ್ಟಾ?
ಒಂದ್ 5000 ರೂಪಾಯಿ ಮೊಬೈಲ್ ಫೋನ್ ಇರುತ್ತೆ, ಶಿಪ್ಮೆಂಟ್ ಚಾರ್ಜಸ್ ಇರುತ್ತೆ 150 ರೂಪಾಯಿ ಆಡ್ ಆಗಿರುತ್ತೆ. ಅಲ್ಲಿಗೆ ಟೋಟಲ್ ಕಾಸ್ಟ್ ಆಫ್ ದ ಎಷ್ಟು 5150 ಆಯ್ತು. ಅದರ ಮೇಲೆ ಏನ್ ಮಾಡ್ತಾನೆ, ಜಿ ಎಸ್ ಟಿ ಹಾಕ್ತಾನೆ. ಹೌದಾ ಇಲ್ವೋ? ನಾವೇನ್ ಮಾಡ್ತೀವಿ, ಓ 5000 ಮೇಲೆ ಜಿ ಎಸ್ ಟಿ ಹಾಕ್ಬೇಕಾಗಿತ್ತು, ಯಾಕೆ ಸರ್ 150 ರೂಪಾಯಿ ಅಂತ ಹೇಳಿದ್ರೆ, ಅಪ್ಪ ಅದು ನನಗೆ ಏನಾಗಿದೆ, ಎಕ್ಸ್ಪೆನ್ಸಸ್ ಆಗಿದೆ. ಯಾವುದೇ ಎಕ್ಸ್ಪೆನ್ಸಸ್, ಅರ್ಥ ಆಗ್ತದ್ಯಾ? ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ಮಾರಾಟ ಮಾಡಬೇಕಾಗಿರ್ತಕ್ಕಂಥದ್ದಾಗಿರೋ ಎಲ್ಲಾ ಖರ್ಚುಗಳನ್ನ ಆ ವಸ್ತು ಬೆಲೆಗೆ ಆಡ್ ಮಾಡ್ತೀವಿ. ಅರ್ಥ ಆಗ್ತದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಸೊ ಅಲ್ಲಿ ಅಷ್ಟು ಆಡ್ ಮಾಡೋದು ಬರೋದೇನೋ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗ್ತದೆ. ಓಕೆನಾ? ಮುಂದೆ ಬರ್ತಾ ಬರ್ತಾ ಒಂದೊಂದು ಅಷ್ಟು ಹೇಳ್ತೀವಿ. ಈಗ ಫಸ್ಟ್ ಪ್ರೈಸ್ ಆಫ್ ಸಿಪಿಯು ಕರೆಕ್ಟಾ ಎಷ್ಟಿದ್ಯಪ್ಪ? ಇದನ್ನ ಎಕ್ಸ್ಕ್ಲೂಡಿಂಗ್ ಏನೋ ಜಿ ಎಸ್ ಟಿ ಕರೆಕ್ಟಾ, ಎಕ್ಸ್ಕ್ಲೂಡ್ ಆಗಿರೋದ್ರಿಂದ ನಿಮ್ಗೂ ನಮಗೂ ಏನು ತೊಂದರೆ ಇಲ್ಲ. ತೊಂದರೆ ಇದೆಯಾ? ನನಗಂತೂ ಇಲ್ಲಪ್ಪ. ಎರಡನೇ ಪಾಯಿಂಟ್, ಪ್ರೈಸ್ ಆಫ್ ಡೆಸ್ಕ್ಟಾಪ್. ಪ್ರೈಸ್ ಆಫ್ ಡೆಸ್ಕ್ಟಾಪ್ ಓಕೆನಾ? ಎಷ್ಟಪ್ಪ ಇದು ಈಚ್ ಅಂತ ಹೇಳಿದಾನೆ. ಒಂದ್ ನಿಮಿಷ, ಇದು 10 ಕಂಪ್ಯೂಟರ್ ಅಲ್ವಾ? 10 ಯೂನಿಟ್ ಗೆ 20,000 ರೂಪಾಯಿ ಪ್ರಕಾರ ಎಷ್ಟಾಯ್ತು? 2,00,000 ಆಯ್ತು. ನೋಡಿ, ಸುಮ್ನೆ ಬಿಟ್ಬಿಟ್ಟಿರ್ತೀರ ನೀವು. 20,000 ಅಲ್ಲೇ ಹೇಳಿದಾನೆ, ಪ್ರೈಸ್ ಆಫ್ ಈಚ್ ಸಿಪಿಯು. ಒಂದು ಕಂಪ್ಯೂಟರ್ಗೆ ಎಷ್ಟು ಸಿಪಿಯು ಇರುತ್ತಪ್ಪ? ಒಂದೇ ಇರುತ್ತೆ. ಒಬ್ಬ ಮನುಷ್ಯನ್ಗೆ ಎಷ್ಟು ಬ್ರೇನ್ ಇರುತ್ತೆ? ಒಂದೇ ಬ್ರೇನ್ ಇರೋದು. ಸಿಪಿಯು ಒಂದ್ ಕಂಪ್ಯೂಟರ್ಗೆ ಬ್ರೇನ್ ಇದ್ದ ಹಾಗೆ, ಮೆಮೊರಿ ಸ್ಟೋರೇಜ್ ಇದ್ದ ಹಾಗೆ. ಅರ್ಥ ಆಯ್ತಾ? ಸೊ 10 ಕಂಪ್ಯೂಟರ್ಸ್, 10 ಸಿಪಿಯುಸ್, ಒಂದೊಂದು ಸಿಪಿಯು 20,000. ಎರಡನೇದು ಪ್ರೈಸ್ ಆಫ್ ಡೆಸ್ಕ್ಟಾಪ್ ಕರೆಕ್ಟಾ? ಇಲ್ಲಿ ಇನ್ಕ್ಲೂಸಿವ್ ಜಿ ಎಸ್ ಟಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇನ್ಕ್ಲೂಸಿವ್ ಜಿ ಎಸ್ ಟಿ. ನೋಡಿ, ಯಾವ ಪ್ರೈಸ್ ಅಲ್ಲಿ ಜಿ ಎಸ್ ಟಿನೂ ಸೇರ್ಕೊಂಡಿರುತ್ತೆ ಓಕೆನಾ, ನಾವೇನ್ ಮಾಡ್ಬೇಕು, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಅದರಲ್ಲಿ ಇನ್ಕ್ಲೂಡ್ ಆಗಿರೋ ಜಿ ಎಸ್ ಟಿ ನ ತೆಗೆದು ಹಾಕ್ಬೇಕು. ಸರ್, ಹೆಂಗ್ ಸರ್ ತೆಗೆದು ಹಾಕೋದಕ್ಕೆ? ಸಿ ಫಾರ್ ಎಕ್ಸಾಂಪಲ್, ನಿಮ್ಮ ವಸ್ತುವಿನ ಬೆಲೆ 100 ರೂಪಾಯಿ ಅಂತ ಅನ್ಕೋರಿ, ಅದಕ್ಕೆ ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಆಗ್ತಾ ಇದ್ರೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 112 ಆಯ್ತು. ಕರೆಕ್ಟ್? ಇದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಆಗುತ್ತೆ. ನಮಗೆ ಒಂದು ಡೆಸ್ಕ್ಟಾಪ್ 7,840 ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 112% ಹಾಕಿದಾನೆ. ನಾವು 100% ಎಷ್ಟಾಗುತ್ತೆ ಅಂತ ಮಾಡಬೇಕು. ಎಷ್ಟಾಗುತ್ತೆ? 7,000 ಆಗುತ್ತೆ. ಒಂದು ಡೆಸ್ಕ್ಟಾಪ್ 7,000, ಒಟ್ಟು ಎಷ್ಟು ಡೆಸ್ಕ್ಟಾಪ್ ಮಾಡ್ತಾ ಇರೋದು ನಾವು? 10 ಡೆಸ್ಕ್ಟಾಪ್ ಎಷ್ಟಾಯ್ತು? 70,000 ಹಾಕ್ಬಿಡೋಣ, ಔಟ್ ಕಾಲಮ್ ಅಲ್ಲ ಹಾಕ್ಬಿಡೋಣ. ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಅದು ಬಿಟ್ಟು ಅಡ್ಜಸ್ಟ್ಮೆಂಟ್ ಬನ್ನಿ. ಅಥವಾ ಒಂದ್ ಕೆಲಸ ಮಾಡ್ತೀನಿ, ಈ 70,000 ರೂಪಾಯಿ ಇಲ್ಲ ಓಕೆನಾ, ಯಾಕೆಂದ್ರೆ ಡೆಸ್ಕ್ಟಾಪ್ ಜೊತೆ ಅಡ್ಜಸ್ಟ್ಮೆಂಟ್ ಇರೋದು. ನೋಡಿ ಅಡ್ಜಸ್ಟ್ಮೆಂಟ್ ನೋಡಿ, ಡೀಲರ್ ಸಪ್ಲೈಡ್ ದ ಫಾಲೋಯಿಂಗ್ ಎಸೆನ್ಶಿಯಲ್ ಐಟಮ್ಸ್ ಅಲಾಂಗ್ ವಿತ್ ದ ಸಿಪಿಯು. ಸಿಪಿಯು ಜೊತೆಗೆ 10 ಕೀಪ್ಯಾಡ್ ಸಪ್ಲೈಡ್ ಅಲಾಂಗ್ ವಿತ್ ದ ಡೆಸ್ಕ್ಟಾಪ್ ಕರೆಕ್ಟಾ? ಸೊ ಫಸ್ಟ್ ಇಲ್ಲಿ ಏನಾಗ್ಬೇಕು, ಕೀಪ್ಯಾಡ್ಸ್. ಏನಿದು ಕೀಪ್ಯಾಡ್ಸ್? ಒಂದೊಂದು ಕೀಪ್ಯಾಡ್ ಬೆಲೆ ಎಷ್ಟಂತೆ? 400. ಎಷ್ಟು ಕೀಪ್ಯಾಡ್? 10 ಕೀಪ್ಯಾಡ್ಸ್, ಒಟ್ಟು ಎಷ್ಟಾಯ್ತು? 4,000 ಆಯ್ತು. ಮೂರನೇದು 10 ಮೌಸಸ್ ಕರೆಕ್ಟಾ? ಕರೆಕ್ಟ್ ಏನ್ರಿ? ಎಷ್ಟು ಟೋಟಲ್? 500 ರುಪೀಸ್ ಒನ್ ಮೌಸ್. 10 ಮೌಸಸ್ ಗೆ ಎಷ್ಟಾಯ್ತು? 5,000 ಆಯ್ತು. ಕರೆಕ್ಟಾ? ಆ 10 ಕಂಪ್ಯೂಟರ್ಗಳನ್ನ ನಡಿಬೇಕು ಅಂದ್ರೆ ಏನ್ ಬೇಕು? ಸಾಫ್ಟ್ವೇರ್ ಬೇಕು. ಕರೆಕ್ಟಾ? ಆ 10 ಕಂಪ್ಯೂಟರ್ಸ್ ಗೆ ಸಾಫ್ಟ್ವೇರ್ ನ ಹಾಕೋದಕ್ಕೆ 20,000 ಖರ್ಚಾಗಿದೆ. ಕರೆಕ್ಟಾ? ಹಾಗಂದ್ರೆ ಸಾಫ್ಟ್ವೇರ್ ಚಾರ್ಜಸ್ ಎಷ್ಟಾಗಿದೆ? ಒಟ್ಟು 20,000 ಖರ್ಚಾಗಿದೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಅಂದ್ರೆ 99,000 ಆಯ್ತು. ಕರೆಕ್ಟಾ? ಆಯ್ತಲ್ಲಪ್ಪ. ನೆಕ್ಸ್ಟ್ ಈಗ ಐದನೇದು, ಇಷ್ಟನ್ನು ಕಳಿಸಬೇಕು ಅಂದ್ರೆ ನಮಗೆ ಟ್ರಾನ್ಸ್ಪೋರ್ಟ್ ಪ್ಯಾಕಿಂಗ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಎಷ್ಟಾಗಿದೆಯಪ್ಪ? 2,000 ಆಗಿದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್
transport charges shown separately. Shown separately. Sir, yen sir, idu, what is shown separately? Why we have to take it? Nodi, now packing for transportation. Illinda alli kalisbekadre yenadru goods damage agutte eno antheli transportation bekagiro astu packing anna maadidru. Namma customer enu heltidare nanage ide tara packing beku enado ide tara packing beku ide tara maadkodi ಎಕ್ಸ್ಟ್ರಾ ಆದ್ರೆ ಪರವಾಗಿಲ್ಲ ಅದನ್ನ ಸೆಪರೇಟ್ ಆಗಿ ಬಿಲ್ ಅಲ್ಲಿ ತೋರಿಸಿದೆ ಆ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದ ಅದನ್ನೇ ಶೋನ್ ಸೆಪರೇಟ್ಲಿ ಅಂತ ಹೇಳಿದ್ದೆ ಇನ್ನೊಂದ್ಸರಿ ಹೇಳ ಶೋನ್ ಸೆಪರೇಟ್ಲಿ ಅಂದ್ರೆ ಯಾರು ಬೈಯರ್ ಇರ್ತಾರಲ್ವ ಆ ಬೈಯರ್ ಹೇಳ್ತಾನೆ ನೋಡಿ ಈ ವಸ್ತುಗಳಿಗೆ ನನ್ನವರೆಗೂ ಬರಬೇಕು ಅಂದ್ರೆ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆದ್ರೆ ದಯವಿಟ್ಟು ನೀವು ಕೊಟ್ಟಿರ್ರಿ ಆ ಕೊಟ್ಟಿರೋ ಅಮೌಂಟ್ ನ ಬಿಲ್ ಅಲ್ಲೇ ಹಾಕಿದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅದನ್ನ ತಗೋಬೇಕೋ ಬೇಡ ಅದೇ ತರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ತರ ಇನ್ಶೂರೆನ್ಸ್ ಕೂಡ ಅಷ್ಟೇ ಸರ್ ಇಲ್ಲಿಂದ ಅಲ್ಲಿ ಕಳಿಸ್ಬೇಕು ತುಂಬಾ ದೂರ ಆಗುತ್ತೆ ರೋಡ್ ಅಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಇನ್ಸಿಡೆಂಟ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳಿ ಪ್ರೀಮಿಯಂ ಕಟ್ಟಿರ್ರಿ ಅದನ್ನು ಬಿಲ್ ಅಲ್ಲಿ ತೋರಿಸಿದ್ರಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಅದು ಇನ್ಕ್ಲೂಡ್ ಮಾಡ್ಬೇಕೋ ಬೇಡ ಮಾಡ್ಬೇಕು ಕ್ಲಿಯರ್ ಎಲ್ಲರಿಗೂ ವೆರಿ ಗುಡ್ ಎಷ್ಟಪ್ಪ ಅದು ಅಮೌಂಟ್ 4000 ನೆಕ್ಸ್ಟ್ ಇಷ್ಟು ವಸ್ತುಗಳನ್ನ ಮಾರಬೇಕು ಅಂತ ಹೇಳಿದ್ರೆ ಓಕೆನಾ ನಾವು ಒಬ್ಬ ಏಜೆಂಟ್ ನ ಅಪಾಯಿಂಟ್ಮೆಂಟ್ ಮಾಡಿದ್ವಿ ಅವನು ತಗೊಂಡು ಆ ಅಗ್ರಿಮೆಂಟ್ ನ ಬೈಯರ್ಗೂ ಸೆಲ್ಲರ್ಗೂ ಅಗ್ರಿಮೆಂಟ್ ನ ಕುದುರಿಸೋದಕ್ಕೆ ಅವನಿಗೊಂದು ಕಮಿಷನ್ ಕೊಟ್ಟಿದ್ವಿ ಒಂದು 4000 ರೂಪಾಯಿ ಇತ್ತು ಅದು ಕೂಡ ಏನ್ ಮಾಡಬೇಕು ನಮ್ಗೆ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಕಮಿಷನ್ ಏನಿದು ಕಮಿಷನ್ ಎಷ್ಟಪ್ಪ ಅದು ಕೂಡ 4000 ನೆಕ್ಸ್ಟ್ ಪಾಯಿಂಟ್ ನೋಡಿ ಲೇಟ್ ಫೀ ಚಾರ್ಜ್ ಟು ಬೈಯರ್ ಫಾರ್ ಡಿಲೇಡ್ ಪೇಮೆಂಟ್ ಇವನು ಬೈಯರ್ ದುಡ್ಡನ್ನ ಟೈಮ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು 2000 ರೂಪಾಯಿ ಪೆನಾಲ್ಟಿ ಹಾಕಿದ್ವಿ ಫೈನ್ ಹಾಕಿದ್ವಿ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ತೋರ್ಸಕ್ ಹೋಗಬಾರ್ದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಪಾಯಿಂಟ್ ಬಿಡ್ಬಿಡಿ ಹಾಗಾದ್ರೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸಬ್ಸಿಡಿ ರಿಸೀವ್ ಫ್ರಮ್ ಅನ್ ಎನ್ ಜಿ ಓ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಪ್ರೈಸ್ ಆಫ್ ದ ಗೂಡ್ಸ್ ಅಂತ ಇದೆ ಸಿ ನಾವು ಗೂಡ್ಸ್ ಅನ್ನ ಓಕೆನಾ ಬ್ಯಾಂಗ್ಳೂರ್ಗೆ ಕಳಿಸ್ತಾ ಇದ್ವಿ ಅಲ್ಲಿ ಒಂದು ಎನ್ ಜಿ ಓಗೆ ಅಂತ ಟ್ರಾನ್ಸ್ಫರ್ ಮಾಡಿದೀವಿ ಅಥವಾ ಸಪ್ಲೈ ಮಾಡಿದೀವಿ ಸೇಲ್ ಮಾಡಿದೀವಿ ಆ ಎನ್ ಜಿ ಓಗೆ ನಾವು ಸಪ್ಲೈ ಮಾಡಿರೋದ್ರಿಂದ ನಮಗೆ 20000 ರೂಪಾಯಿ ದುಡ್ಡು ಬಂದ್ಬಿಟ್ಟಿದೆ ಆಲ್ರೆಡಿ 20000 ರೂಪಾಯಿ ದುಡ್ಡು ಆಲ್ರೆಡಿ ಬಂದ್ಬಿಟ್ಟಿದೆ ಇನ್ಕ್ಲೂಡ್ ಆಗಿದೆ ಹಾಗಾದ್ರೆ ಇದನ್ನ ನಾವು ಖಂಡಿತ ಏನ್ ಮಾಡಬೇಕು ತೋರಿಸಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಸಬ್ಸಿಡಿ received from NGO ಎಷ್ಟಂತೆ 25000 ಓಕೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಿದೆ ಸಬ್ಸಿಡಿ ರಿಸೀವ್ ಫ್ರಮ್ ಗವರ್ಮೆಂಟ್ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದ ಪ್ರೈಸ್ ಒಂದಷ್ಟು ಗೂಡ್ಸ್ ಅನ್ನ ಯಾರು ಕಳಿಸಿದೀವಿ ಗವರ್ಮೆಂಟ್ಗೂ ಕಳಿಸಿದೀವಿ ಅವ್ರು ಸಬ್ಸಿಡಿ ಕೊಟ್ಟಿದ್ದಾರೆ ಆ ಸಬ್ಸಿಡಿಯನ್ನ ಯಾವುದೇ ಕಾರಣಕ್ಕೂ ತೋರ್ಸಕ್ ಹೋಗ್ಬಿಡಿ ಅದು ಎಕ್ಸೆಂಪ್ಟೆಡ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸಬ್ಸಿಡಿ ಫ್ರಮ್ ಗವರ್ಮೆಂಟ್ ಏನಿದು ಎಕ್ಸೆಂಪ್ಟ್ ಅಂತ ಬರಿ ಓಕೆನಾ ಓಕೆ ಇಷ್ಟು ಟೋಟಲ್ ಎಷ್ಟು ಬರುತ್ತೋ ಹೇಳಿ ಹೇಳ ನಾನೇ ನಾನೇ ಹೇಳ್ತೀನಿ 13, 15, 14, 4, 13, 1, 3 34000 ರೂಪೀಸ್ ಬರ್ತಾರೆ ಓಕೆನಾ ಇದನ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರೆಯಕ್ ಹೋಗ್ಬಿಡಿ ಯಾಕೆ ಅಂದ್ರೆ ಇದರಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಕರೆಕ್ಟಾ ನೋಡಿ ಎಷ್ಟು ಕೊಡ್ತಾ ಇದೀವಿ ಡಿಸ್ಕೌಂಟ್ 4000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಕರೆಕ್ಟಾ ಅಲ್ಲಿಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಾಯ್ತು 3 lakh ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಈಸ್ ಎಷ್ಟಾಯ್ತು 3,30,000 ರೂಪೀಸ್ ಆಯ್ತು ಏನೇನಪ್ಪ ಈಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂತು 8 marks ಬಂತು 10 marks ಬಂತು ಅಂತಾನೆ ತಗೊಳ್ತೀವಿ ಇದಕ್ಕೆ ಮೇಜರ್ ಮಾರ್ಕ್ಸ್ ಇರೋದಿಲ್ಲ ಎಲ್ಲರೂ ಎಲ್ಲೋಗ್ತಾರೆ ಅಂದ್ರೆ ಸಬ್ಸಿಡಿನಲ್ಲೇ ಹೊರಟೋಗ್ತಾರೆ ಓಕೆನಾ ಮತ್ತೆ ಇನ್ನೊಂದು ಲೇಟ್ ಫೀ ಅದನ್ನು ತಗೊಂಡ್ಬಿಡ್ತಾರೆ ಓಕೆನಾ ಅವೆಲ್ಲ ತಪ್ಪಾಗುತ್ತೆ ಈಗ GST ಪೇಯಬಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಈಗ ಇನ್ನೊಂದು ಕನ್ಫ್ಯೂಷನ್ ಇದೆ
ಕರೆಕ್ಟಾ 330,000 ಮೇಲೆ ಎಷ್ಟು ಪರ್ಸೆಂಟ್ ಹಾಕಬೇಕು ಹೌದಾ ಎಷ್ಟು ಪರ್ಸೆಂಟ್ ಹಾಕಬೇಕು ಇಲ್ಲಿ ನೋಡಿದ್ರೆ ಸಿಪಿಯು ಮೇಲೆ 18% ಅಂತೆ ಡೆಸ್ಕ್ಟಾಪ್ ಮೇಲೆ 12% ಅಂತೆ ಹೌದಾ ಅದೇ ಸಾಫ್ಟ್ವೇರ್ ಮೇಲೆ 5% ಅಂತೆ ನೋಡಿ ಅವನು ಏನಾದರೂ ಕೊಟ್ಕೊಳ್ಳಿ ನೀವು ಒಂದೇ ಕೆಲಸ ಮಾಡಬೇಕು ಕಂಪ್ಯೂಟರ್ಸ್ ಲ್ಯಾಪ್ಟಾಪ್ಸ್ ಓಕೆನಾ ಈ ತರದ ಯಾವ್ದಾದ್ರೂ ಸಪ್ಲೈ ಮಾಡಿದ್ರೆ ಗವರ್ಮೆಂಟ್ 18% ಟ್ಯಾಕ್ಸ್ ಮಾಡಿ ಅಂತ ಹೇಳಿದೆ ಎಷ್ಟು ಪರ್ಸೆಂಟ್ ಸಪೋಸ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಆ ಕೊಟ್ಟಿರೋ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ಸ್ ಇದಲ್ವಾ 18, 12, 5 ಅದರ ಹೈಯೆಸ್ಟ್ ಯಾವ್ದಿರೋದು ಹೈಯೆಸ್ಟ್ ಯಾವ್ದಿರೋದು 18 ಅದನ್ನೇ ತಗೋಬೇಕು ಯಾವಾಗ್ಲೂ ಹಾಗೆ ರೂಲ್ಸ್ ಅರ್ಥ ಆಗ್ತಿದ್ಯಾ ಸೊ ಈಗ 18% ಅಂತಂದ್ರೆ 9% ಯಾರಿಗೆ ಸಿಜಿಎಸ್ಟಿಗೆ ಕರೆಕ್ಟಾ ಎಸ್ ಜಿ ಎಸ್ ಟಿ ಎಷ್ಟು 9% ಎಷ್ಟೆಷ್ಟು ಬರುತ್ತೆ 29,700 ಸೊ ಜಿ ಎಸ್ ಟಿ ಪೇಯಬಲ್ ಎಷ್ಟು ಆಯ್ತು ಸೊ ಇದನ್ನ ಮಾಡೋದಕ್ಕೆ 4 ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ನನಗೆ ಡೌಟ್ ಏನಪ್ಪ ಐ ಥಿಂಕ್ ಒಂದ್ 3 ಮಾರ್ಕ್ಸ್ ಕೊಡ್ಬೋದು ಅನ್ಸುತ್ತೆ ಇದಕ್ಕೆ ಇದಕ್ಕೆ 11 ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಇದೆ ಯಾಕೆಂದ್ರೆ ಇದು ಬಂದ್ರೆ ಏನಂತಾನೆ ಇದು ಅರ್ಥ ಆಯ್ತು ಕ್ಲಿಯರ್ ಆಗಿ ಕ್ಲೀನ್ ಆಗಿ